ಇಂದಿನ ಈ ಪ್ರಯೋಗದಲ್ಲಿ ನಾವೀಗ 2, 4, 6, 8 ಪದರುಗಳಿರುವ ಹೂವಿನ ಎಸಳುಗಳನ್ನು ಬಣ್ಣ ಬಣ್ಣದ ಕಾಗದದಿಂದ ಮಾಡುವ. ಇದಕ್ಕಾಗಿ 15 cm ಚದುರಾಕಾರದ ಹಾಗೂ ಹಿಂಬದಿಗೆ ಬಿಳಿ ಬಣ್ಣದಿರುವ ಬಣ್ಣದ ಕಾಗದಗಳು, ಕತ್ತರಿ, ಅಂಟಿಕೊಳ್ಳುವ ಮಣಿಗಳು, ಪೆನ್ನು ಬೇಕಾಗುವು. 15 cm ಚದುರಾಕಾರದ ಕಾಗದವನ್ನು ಮಧ್ಯರೇಷೆ ಉಂಟ ಮಡಿಚಿ ಹಾಗೂ ಅದನ್ನೇ ಇನ್ನೊಮ್ಮೆ ಮಡಿಚಿ 1/4 ಚದುರಾಕಾರವನ್ನು ಪಡೆಯಿರಿ. ಇದರ ಮೇಲೆ ಒಂದು ವಕ್ರಾಕಾರದ ಗೆರೆಯನ್ನು ಬರೆಯಿರಿ. ಈ ರೇಷೆಗುಂಟ ಕತ್ತರಿಸಿ ಇದನ್ನು ಬಿಚ್ಚಿದಾಗ ಅದು ತುಟಿಗಳಂತೆ ಕಾಣುವುದು. ಇದನ್ನು ಮತ್ತೆ ಅರ್ಧದಲ್ಲಿ ಮಡಿಚಿ ಹಾಗೂ ಇದರ ಮೇಲೆ ಇನ್ನೆರಡು ಸಮಾಂತರವಾಗಿರುವ ವಕ್ರರೇಷೆಗಳನ್ನು ಬರೆಯಿರಿ. ಇವು ಎರಡು ಸಮಾಂತರ ರೇಷೆ ಗೆರೆಗಳು. ಈ ರೇಷೆಗುಂಟ ಕತ್ತರಿಯಿಂದ ಕತ್ತರಿಸಿ ಇದನ್ನು ಬಿಚ್ಚಿದಾಗ ಅಲ್ಲಿನ ಕೆಂಪು ಬಣ್ಣದ ಹಾಳೆಯಲ್ಲಿ ಇನ್ನೊಂದು ಎಸಳು ಕಾಣುವುದು. ಅದನ್ನು ಮೇಲೆತ್ತಿದಾಗ ಅದು ತನ್ನ ಬಿಳಿ ಬಣ್ಣದ್ದಿರುವ ಈ ಎರಡು ಎಸಳುಗಳ ಮಧ್ಯಬಿಂದುವಿನವರೆಗೆ ತಂದಿಡಿ. ಇದರ ಮೇಲೆ ಅಂಟುವ ಮಣಿಯನ್ನಿಟ್ಟು ಈ ಎಸಳುಗಳನ್ನು ಅಂಟಿಸಿ ಹಿಡಿದಿಡಿ. ಈ ರೀತಿಯಾಗಿ ಈ ಬಿಳೆ ಎಸಳುಗಳು ಬರುವವು. ಇದರ ಮೇಲೆ ಈ ಅಂಟಿನ ಮಣಿಯನ್ನು ಗಟ್ಟಿಯಾಗಿ ಅಂಟಿಸಿ ಹಿಡಿದಿಡಿ. ಇನ್ನೊಂದು ರೀತಿಯ ಎಸಳುಗಳನ್ನು ನಾವೀಗ ಮಾಡುವ. ಈ ಪೇಪರನ್ನು ಚಚ್ಚೌಕಾಗಿ ಮಡಿಚಿ ಇದನ್ನು ಕರ್ಣರೇಷೆಗುಂಟ ಮಡಿಸಿದಾಗ ಇದು ಈ ರೀತಿಯಾಗಿ ಕಾಣುವುದು. ಇದನ್ನು ಇನ್ನೊಮ್ಮೆ ನೋಡಿರಿ. ತ್ರಿಕೋನದ ಮಡಿಕೆಯ ಮೇಲೆ ಒಂದು ವಕ್ರರೇಷೆ ಬರೆಯಿರಿ. ಅದನ್ನು ಕತ್ತರಿಯಿಂದ ಕತ್ತರಿಸಿ ಇದು ಇದರ ಮೇಲಿನ ವಕ್ರರೇಷೆ. ಇದರ ಮೇಲೆ ಕೂಡ ಎರಡು ಸಮಾಂತರ ರೇಷೆಗಳನ್ನು ಬರೆದು ಅವುಗಳನ್ನು ಕತ್ತರಿಸಿ. ಈಗ ಇದು ಕತ್ತರಿಸಿದ ತುಂಡುಗಳು. ಈ ರೀತಿಯಾಗಿ ಎರಡು ಗೆರೆಗಳನ್ನು ಬರೆದು ಅದರ ಗುಂಟ ಕತ್ತರಿಯಿಂದ ಕತ್ತರಿಸಿ ಇದನ್ನು ಬಿಚ್ಚಿದಾಗ 4 ಎಸಳುಗಳು ಕಾಣುವವು. ಮಧ್ಯದಲ್ಲಿಯ ಪದರನ್ನು ಮೇಲಕ್ಕೆ ತಂದಾಗ ಇದು ಬಿಳಿ ಬಣ್ಣದ ಎಸಳಾಗುವುದು. ಈ 4 ಎಸಳುಗಳನ್ನು ಒಂದುಗೂಡಿಸಿ ಮಧ್ಯದಲ್ಲೂ ತಂದು ಅದರ ಮೇಲೆ ಅಂಟಿನ ಮಣಿಯನ್ನು ಅಂಟಿಸಿ ಈಗ ಈ ಬಿಳೆ ಎಸಳುಗಳು 4 ಎಸಳುಗಳನ್ನು ಮಧ್ಯಬಿಂದುವರೆಗೆ ತಂದಿಡಿ. ಇದರ ಮೇಲೆ ಅಂಟಿನ ಮಣಿಯನ್ನು ಗಟ್ಟಿಯಾಗಿ ಅಂಟಿಸಿ. ನಾವು ಈಗ ಇನ್ನೊಂದು ರೀತಿಯ ಎಸಳುಗಳನ್ನು ಮಾಡುವ. ಕಾಗದವನ್ನು ಅರ್ಧದಲ್ಲಿ ಮಡಿಚಿ ಮಧ್ಯಬಿಂದುವಿನ ಹತ್ತಿರ 60° ಮಡಿಕೆಯನ್ನು ಹಾಕಿ ಇದು 60° ಮಡಿಕೆಯನ್ನು ಹಾಕಿ ಎರಡೂ ಬದಿಗಳನ್ನು ಸಮೀಪದಲ್ಲಿ ತಂದು ಇದನ್ನು ಇನ್ನೊಮ್ಮೆ ಮಡಿಚಿ ಇದರ ಮೇಲೆ ಕೂಡ ವಕ್ರರೇಷೆ ಬರೆಯಿರಿ. ಇದರ ಮೇಲೆ ಈಗ 60° ಆದದ್ದು ಗೊತ್ತಾಗುವುದು. ಇದನ್ನು ನೀವು ಮಡಿಸಿದಾಗ ಅದು 30°ದಿರುವುದು. ಈಗ ಇದರ ಮೇಲೆ ವಕ್ರರೇಷೆಯನ್ನು ಬರೆಯಿರಿ ಹಾಗೂ ಕತ್ತರಿಂದ ಕತ್ತರಿಸಿ ಅದನ್ನು ಬೇರ್ಪಡಿಸಿರಿ. 60° ಮಡಿಕೆ ಮಾಡಿದ್ದರಿಂದ ಇಲ್ಲಿ 6 ಎಸಳುಗಳು ದೊರೆಯುವು. ಮೊದಲಿನ ಬಿಳಿ ಪದರನ್ನು ಮಧ್ಯದಲ್ಲಿ ತಂದು ಮೊದಲು ಮಾಡಿದ ಹಾಗೆ ಎಲ್ಲ ಬಿಳಿ ಪದರುಗಳನ್ನು ಮಧ್ಯದಲ್ಲಿ ತಂದು ಅದರ ಮೇಲೆ ಅಂಟಿನ ಮಣಿಯನ್ನು ಅಂಟಿಸಿ ಭದ್ರಗೊಳಿಸಿ ಇದು ಒಂದು ಬಹುಚಂದದ ಹೂವಿನ ಹೆಸಳಿನ ಹಾಗೆ ಕಾಣುವುದು. 8 ಎಸಳಾಗಿರುವ ಎಲೆ ಕೂಡ ನೀವು ಮಾಡಬಹುದು. ಈಗ ಬರೀ ಕಾಗದದಿಂದ ಮಾಡಿದ ಎಸಳುಗಳು ಚಂದವಾಗಿ ಕಾಣುತ್ತವೆ. ಈ ರೀತಿಯಾಗಿ ನೀವು ಒಂದು ಹೊಸ ಆಟಿಕೆಯನ್ನು ಮಾಡಬಹುದು. ಇಲ್ಲಿ ಬೇರೆ ಬೇರೆ ಬಣ್ಣದ ಎಸಳುಗಳಿರುವ ಹೂವುಗಳನ್ನು ನೀವು ನೋಡಬಹುದು.